ಇಬ್ರು ಸೇರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡಬಹುದಾಗಿತ್ತಲ್ಲ ಜನತಾದಳ, ಇವರಿಬ್ರು ಒಂದಾಗೋದ ತಕ್ಷಣ ಒಂದಾಗೋಗ್ತಾರ? ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂತ ರೀತಿ. ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಜಸ್ವಾಮಿ ಮನೆಗೆ ಹೋಗಿ ಕರೆದಿದ್ರು, ಏಯ್ ಹೋಗ್ಬೇಡ ಅಂತೇಳಿ ನಿಲ್ಸು, ನಾನು ಹೋಗಪ್ಪ ಅಂತ ಹೇಳಿದೆ, ಹುಡುಗ ಗೆಲ್ಲಿ ಅಂತ ಹೋಗಿ. ಈಗ ಪಾಪ ಎಲ್ಲರ ಮನೆಗೂ ಹೋಯ್ತೀನಿ ಅಂತಾರೆ, ಬಹಳ ಸಂತೋಷ. ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದ್ರೆ, ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶೋಕ್ ತಾಂಡ್ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತಂದ್ರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು. ನೋಡಿ ಅದೇ ವೈರಿ ಅಲ್ವೋ, ನಾನ್ಯಾವ ವೈರಿ ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು? ನಾನ್ ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನ ಹೇಳಿ, ಕಮಾನ್ ಅಲ್ಲ ಹೇಳಿ, ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. 5 ವರ್ಷ 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಹೆಸರು ನನ್ನ ತಿರ್ಗಾ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಮಿಷನ್ ಆಗು. ಮಳೆಯಲ್ಲಿ ಬೆಳೆಯಲ್ಲಿ ಹೋರಾಟ ಮಾಡಿದ್ನಲ್ಲ ಮಿಷನ್ ಅದು. ನನ್ನ ಆತ್ಮ ಸಾಕ್ಷಿ, ನಾನು ನಂಬಿರೋಂತ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನ್ ಮಾಡಿದ್ದೀನಿ. ಬಿಡಿ, ಅವರೇನು ನೆನೆಸ್ಕೊಳ್ಳೋದು ನಂಗೇನು ಅವಶ್ಯಕತೆ ಇಲ್ಲ. ಇಬ್ರು ಸೇರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡಬಹುದಾಗಿತ್ತಲ್ಲ ಜನತಾದಳ, ಇವರಿಬ್ರು ಒಂದಾಗೋದ ತಕ್ಷಣ ಒಂದಾಗೋಗ್ತಾರ? ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂತ ರೀತಿ. ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಜಸ್ವಾಮಿ ಮನೆಗೆ ಹೋಗಿ ಕರೆದಿದ್ರು, ಏಯ್ ಹೋಗ್ಬೇಡ ಅಂತೇಳಿ ನಿಲ್ಸು, ನಾನು ಹೋಗಪ್ಪ ಅಂತ ಹೇಳಿದೆ, ಹುಡುಗ ಗೆಲ್ಲಿ ಅಂತ ಹೋಗಿ. ಈಗ ಪಾಪ ಎಲ್ಲರ ಮನೆಗೂ ಹೋಯ್ತೀನಿ ಅಂತಾರೆ, ಬಹಳ ಸಂತೋಷ. ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದ್ರೆ, ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶೋಕ್ ತಾಂಡ್ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತಂದ್ರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು. ನೋಡಿ ಅದೇ ವೈರಿ ಅಲ್ವೋ, ನಾನ್ಯಾವ ವೈರಿ ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು? ನಾನ್ ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನ ಹೇಳಿ, ಕಮಾನ್ ಅಲ್ಲ ಹೇಳಿ, ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. 5 ವರ್ಷ 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಹೆಸರು ನನ್ನ ತಿರ್ಗಾ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಮಿಷನ್ ಅದು. ಮಳೆಯಲ್ಲಿ ಬೆಳೆಯಲ್ಲಿ ಹೋರಾಟ ಮಾಡಿದ್ನಲ್ಲ ಮಿಷನ್ ಅದು. ನನ್ನ ಆತ್ಮ ಸಾಕ್ಷಿ, ನಾನು ನಂಬಿರೋಂತ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನ್ ಮಾಡಿದ್ದೀನಿ. ಬಿಡಿ, ಅವರೇನು ನೆನೆಸ್ಕೊಳ್ಳೋದು ನಂಗೇನು ಅವಶ್ಯಕತೆ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.